ನಮಸ್ಕಾರ, ಪಾಕಸ್ವಾದಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚೀನಿಕಾಯಿ ಹಲ್ವಾ ಹೇಗೆ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಚೀನಿಕಾಯಿಯನ್ನು ಸಿಪ್ಪೆ ತೆಗೆದ್ಬಿಟ್ಟು ತೊಳೆದು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೀವು ಸಣ್ಣಗೆ ಹೆಚ್ಚಿಟ್ಕೊಳ್ಳೋದು ಕಷ್ಟ ಅಂತ ಅನಿಸಿದ್ರೆ ತುರಿದು ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ಆದರೆ ಈ ಥರ ನೀವು ಹೆಚ್ಚಿಬಿಟ್ಟು ಮಾಡಿದಾಗ ಬಾಯಿಗೆ ಬಾಯಿಗೆ ತಿನ್ನೋಕ್ಕೆ ಜಾಸ್ತಿ ಸಿಗುತ್ತೆ, ಆದ ಕಾರಣ ನಾನು ಹೀಗೆ ಮಾಡಿದ್ದು. ನೀವು ಹೇಗೆ ಮಾಡ್ತೀರೋ ನೋಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹೊಂಬಣ್ಣ ಬರೋ ತನಕ ಹುರಿದ್ಬಿಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಪಾತ್ರೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಗೆ ಉಳ್ಕೊಂಡಿದೆ. ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಚೀನಿಕಾಯಿ, ಅದನ್ನು ಹಾಕ್ತಾ ಇದ್ದೀನಿ. ಈ ತುಪ್ಪದಲ್ಲೇ ನಾನು ಚೀನಿಕಾಯಿಯನ್ನು ಒಂದು 2-3 ನಿಮಿಷ ಹುರ್ಕೊಳ್ತೀನಿ. ಇದರಿಂದ ಚೀನಿಕಾಯಿಗೆ ಒಂಥರ ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ಹೀಗೆ 2 ನಿಮಿಷ ಹುರ್ಕೊಂಡ ನಂತರ ನಾನು 1/2 ಕಪ್ ಆಗುವಷ್ಟು ಹಾಲನ್ನು ಕೂಡ ಹಾಕಿ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ. 5 ನಿಮಿಷದ ನಂತರ ನಾನು ಓಪನ್ ಮಾಡಿಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಿಹಿಗೆ ಬೆಲ್ಲ, 1/2 ಪ್ರಮಾಣ ಆಗುವಷ್ಟು ಬೆಲ್ಲ, 1/2 ಪ್ರಮಾಣ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ನೀವು ಬೇಕಿದ್ರೆ ಬೆಲ್ಲವನ್ನೇ ಬಳಸಿ ಮಾಡ್ಬೋದು ಅಥವಾ ಸಕ್ಕರೆಯನ್ನೇ ಬಳಸಿ ಮಾಡ್ಬೋದು. ಸಕ್ಕರೆ ಮತ್ತು ಬೆಲ್ಲ ಎರಡೂ ಸೇರಿಸಿ ಹಲ್ವಾ ಮಾಡೋದ್ರಿಂದ ಇದೊಂಥರ ವಿಶೇಷವಾದ ರುಚಿ ಬರುತ್ತೆ. ಹಾಗಾಗಿ ನಾನು ಹೀಗೆ ಮಾಡ್ತಾ ಇರೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಈ ಥರ ಹೊಂದಿಸ್ಕೊಳ್ತಾ ಇದ್ದೀನಿ. ಈಗ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ 1/2 ಕಡಿ ಆಗುವಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಪ್ರಮಾಣ ಹೆಚ್ಚು ಕಡಿಮೆ ನಿಮ್ಮ ಇಷ್ಟದ ಅನುಸಾರ ಮಾಡ್ಕೊಳ್ಬೋದು. ನಂತರ ಮತ್ತೊಮ್ಮೆ ಇದನ್ನು ಕೂಡ ಚೆನ್ನಾಗಿ ಹೊಂದಿಸ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ 1-10 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಹತ್ತು ನಿಮಿಷ ಆಗಿದೆ. 10 ನಿಮಿಷದ ನಂತರ ನಾನು ತೆಗೆದಾಗ ನೋಡಿ ಈ ಥರ ಬೇಯ್ತಾ ಇದೆ. ಸಾಕಷ್ಟು ನೀರಿರೋ ಕಾರಣ ನಾವು ಇನ್ನಷ್ಟು ಹೊತ್ತು ಇದನ್ನು ಮತ್ತೆ ಬೇಯಿಸ್ಕೊಳ್ಬೇಕಾಗತ್ತೆ. ಈ ನೀರು ಕೆಲವರು ಇದ್ದ ಹಾಗೆ ಸ್ಟಾಪ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ನೀರು ಆರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಹಾಗಾಗಿ ನಾನು ಮತ್ತೊಮ್ಮೆ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಈಗ ಸುಮಾರು 5-6 ನಿಮಿಷ ಆಗಿದೆ. ನೋಡಿ ಇಲ್ಲಿ ನೀರೆಲ್ಲ ಆರಿಬಿಟ್ಟು ಇನ್ನೊಂದು ಸ್ವಲ್ಪನೇ ನೀರಿದೆ. ಇಷ್ಟು ನೀರು ಇದ್ದರೂ ಏನೂ ತೊಂದರೆ ಇಲ್ಲ, ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯಿಸೋದ್ರಿಂದ ಇನ್ನಷ್ಟು ನೀರು ಆರುತ್ತೆ, ಅದು ಕೂಡ ಚೆನ್ನಾಗೇ ಇರುತ್ತೆ. ನಾನು ಇಲ್ಲಿಗೆ ನಿಲ್ಲಿಸಿದ್ದೀನಿ. ಇವಾಗ ಮತ್ತೊಮ್ಮೆ ಈ ಥರ ಚೆನ್ನಾಗಿ ಕೈಯಲ್ಲಿ ಹೊಂದಿಸ್ತಾ ಇದ್ದೀನಿ. ಈ ಥರ ಕೈಯಲ್ಲಿ ಹೊಂದಿಸೋದು ತುಂಬ ಅನಿವಾರ್ಯ, ಯಾಕಂದರೆ ಇಲ್ಲಿ ಬೆಲ್ಲ ಮತ್ತು ಸಕ್ಕರೆಯನ್ನು ಬಳಸಿರ್ತೀವಲ್ಲ, ಹಾಗಾಗಿ ತಳ ಸೀದ್ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಂತರ ಇವಾಗ ನಾನು ಹುರಿದಿಟ್ಕೊಂಡಿದ್ನಲ್ಲ ಗೋಡಂಬಿ ದ್ರಾಕ್ಷಿ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ 1/2 ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ರುಚಿ ರುಚಿಯಾದ ಚೀನಿಕಾಯಿ ಹಲ್ವಾ ತಿನ್ನೋದಕ್ಕೆ ಸಿದ್ಧ ಆಯಿತು. ನೀವು ತಿನ್ನಿ, ನಿಮ್ಮ ಮನೆಯವರಿಗೂ ತಿನ್ನಿಸಿ, ಆಮೇಲೆ ಹೇಗೆ ಅನ್ನಿಸ್ತಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಆ್ಯಸ್ ಯೂಶುವಲ್, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗುವಾಗ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.